ಕೆಲವೊಂದು ಪ್ರಶ್ನೆ ಬಂತು ಸೀಸನ್ 11-12 ಸುದೀಪ್ ಸರ್ ಇರ್ತಾರೆ ಅಂತ, ಬಟ್ ಅವ್ರಿಗೂ ಕೂಡ ಅದರದ್ದು ಉತ್ತರ ಇಲ್ಲ ಎಟ್ ಪ್ರೆಸೆಂಟ್ ಸಿಚುವೇಶನ್ ಏನು ಇದೆ. ಸೊ ಅದ್ರ ಬಗ್ಗೆ ಅವರು ಸದ್ಯಕ್ಕೆ ಮಾಡ್ತಿದ್ದಾರೆ, ನನ್ನ ಪ್ರಕಾರ ಇಲ್ಲ ಸುದೀಪ್ ಸರ್ ಬಿಗ್ ಬಾಸ್ ಸೀಸನ್ 12 ನನ್ನ ಪ್ರಕಾರ ಡೌಟ್. ಯಾಕಂದರೆ ಬೇಡ ಅವ್ರಿಗೆ, ಏನು ನನ್ನ ಪ್ರಕಾರ ಅವ್ರಿಗೆ ಅವಶ್ಯಕತೆ ಇಲ್ಲ ಗುರು. ಬಿಗ್ ಬಾಸ್ ನಡೆಸ್ಕೊಡೋವಂಥದ್ದು ಅವ್ರಿಗೆ ಅವಶ್ಯಕತೆ ಇಲ್ಲ. ಓಕೆ, ಸೊ ಮುಂದೆ ಹೋಗ್ತಾ ಹೋಗ್ತಾ ಅವ್ರ ಮೇಲೆ ಸುಮಾರು ಜವಾಬ್ದಾರಿಗಳು ಇದ್ದಾವೆ, ಬಟ್ ಹೊರಗಡೆ ಬಿಗ್ ಬಾಸ್ ಬಿಟ್ಟು ಹೊರಗಡೆ ಇದೆ. ಸೊ ಅದನ್ನೆಲ್ಲ ಬಿಟ್ಟು ಇದಕ್ಕೋಸ್ಕರ ಟೈಮ್ ಕೊಟ್ಟು ಏನೋ ಒಂದು ನಡೀತಿದೆ ಅಂತಂದಾಗ ಅವ್ರ ಮೇಲೇ ಕೆಲವೊಂದು ದಾಳಿಗಳಾದಾಗ ಸೊ ಯಾಕೆ ನನಗೆ ಯಾಕೆ ನನಗೆ ಯಾಕೆ ಬೇಕಿದು ಅಂತ ಸುಮಾರು ಸರಿ ಅವ್ರಿಗೆ ಅನಿಸಿರುತ್ತೆ. ಬಟ್ ಒಂದು ಶೋ ಮೇಲಿರುವಂಥ ಕಾಳಜಿ ಆ್ಯಂಡ್ ಕಂಟೆಸ್ಟೆಂಟ್ಗಳಿಗೆ ಒಳಗಡೆ ಏನು ಬರ್ತಾರೆ, ಸೊ ಅವ್ರ ಮೇಲೆ ಒಂದು ಪ್ರೀತಿ ಅಥವಾ ನನ್ನ ಫ್ಯಾಮಿಲಿ ಅನ್ನೋದೇನು ಇದೆಯಲ್ಲ, ಸೊ ಅದಕ್ಕೋಸ್ಕರ ಅವರು ಇಲ್ಲಿಗಟ ಬಂದಿದ್ದಾರೆ ಅಂತ ನನಗನ್ಸುತ್ತೆ ಪರ್ಸ್ನಲಿ, ಅವ್ರನ್ನ ಫಾಲೋ ಅಂತ ನೋಡ್ಕೊಂಡು ಬಂದಿರೋ ಪ್ರಕಾರ. ಸೊ ಮೇ ಬಿ ಅವರಿಗೆ ಲಾಸ್ಟ್ ಸೀಸನಲ್ಲಿ ಸ್ವಲ್ಪ ಬೇಡ ಅಂತ ಅನಿಸಿತ್ತು, ಅವರು ಕೂಡ ಬೇಡ ಅಂತ ಹೇಳಿದರು, ಬಟ್ ಒಂದು ಕನ್ವಿನ್ಸ್ ಆದಮೇಲೆ ಅವ್ರನ್ನ ಈ ಸೀಸನ್ ತೊಗೊಂಡು ಬಂದಿದ್ದಾರೆ. ನೆಕ್ಸ್ಟ್ ಸೀಸನಲ್ಲಿ ನನ್ನ ಪ್ರಕಾರ ಬೇರೆ ಅವ್ರನ್ನ ಅವರು ಅಪ್ರೋಚ್ ಮಾಡ್ತಾರೆ, ಮಾಡ್ಬೋದು ಅಂತ ನನಗನ್ಸುತ್ತೆ. ಸುದೀಪ್ ಸರ್ ಸಜೆಸ್ಟ್ ಮಾಡ್ಬೋದು ಬೇರೆಯವ್ರನ್ನ ಟ್ರೈ ಮಾಡಿ, ನನಗೆ ಸಾಕು ಅಂತ ಅನಿಸಿದೆ ಅಂತ. ಬಟ್ ಒಂದು ಶೋದ ಒಂದು ತೂಕ ಇರೋವಾಗಲೇ ಅವರು ಬಿಟ್ಟರು ಕೂಡ ನನಗೂ ಖುಷಿ ಇದೆ. ಬಟ್ ಒಂದು ಕಾಳಜಿ, ಓ ಶೋ ಇನ್ನೂ ಆ ಒಂದು ಸೀಸನ್ ಚೆನ್ನಾಗಿತ್ತು ಗುರು, ಸೀಸನ್ 7 ಚೆನ್ನಾಗಿತ್ತು, ಸೀಸನ್ 1 ಚೆನ್ನಾಗಿತ್ತು ಅಂತಾರೆ. ಬಟ್ ಹೋಗ್ತಾ ಏನಾಗ್ತಿದೆ ಅಂತಂದರೆ ಕಾಂಟ್ರವರ್ಸಿಗಳು ಒಂದು ರೀತಿಯ ಕ್ರಿಂಜ್ ಅನ್ನೋ ರೀತಿಯಲ್ಲಿ ಅನಿಸ್ತಿದೆ. ಸೊ ಅಷ್ಟೊತ್ತಿಗೆ ಅಂದರೆ ಹಿಂದೆ ಸರಿದು ಬಿಡಲಿ ಅನ್ನೋ ಒಂದು ಮಟ್ಟಕ್ಕೆ ನಾನಂತೂ ಇದ್ದೀನಿ. ಯಾಕಂದರೆ ಆ ಒಂದು ಶೋದಿಂದ ಅಲ್ಲಿ ನಡೀತಿರೋವಂಥ ಒಂದು ಇದರಿಂದ ಸುದೀಪ್ ಸರ್ ಇದಕ್ಕೆ ಆ ಒಂದು ತೂಕ ಕಡಿಮೆ ಆಗದೇ ಇರಲಿ ಅನ್ನೋದಕ್ಕೋಸ್ಕರ ಈ ಒಂದು ಮಾತು ಹೇಳ್ತಾ ಇದ್ದೀನಿ. ಓಕೆ, ಈ ಬೇರೆ ಇಂಟೆನ್ಷನ್ ಏನಿಲ್ಲ. ಸೊ ನೋಡುವ, ಅವರು ಒಟ್ಟಿನಲ್ಲಿ ಏನೋ ಒಂದು ಮಾಡ್ತಾರೆ, ಶೋ ನಡಿಬೇಕು ಅಂತಂದರೆ ಜನ ನೋಡಬೇಕು ಅಂತಂದರೆ ಏನೇ ಒಂದು ಟ್ಯಾಕ್ಟಿಕ್ಸ್ ಅಥವಾ ಕಾನ್ಸೆಪ್ಟ್ನ ತಂದು, ಸೊ ಏನೋ ಒಂದು ಗಿಮಿಕ್ ಅಂತ ಹೇಳಿರಿ, ಓಕೆ, ಅದರಿಂದ ಶೋ ನೋಡಿಸ್ತಾರೆ. ಸೊ ಆ ರೀತಿಯ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರುತ್ತೆ ಅವ್ರ ಕಡೆಯಿಂದ. ಓಕೆ, ನನ್ನ ಪ್ರಕಾರ ಇಲ್ಲ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಸೀಸನಲ್ಲಿ ಸುದೀಪ್ ಸರ್ ಹೋಸ್ಟಿಂಗ್ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಈ ಸೀಸನ್ ಮುಗಿದು ಗೊತ್ತಾಗುತ್ತೆ ಏನೋ ಅಂತ. ಆ್ಯಂಡ್ ಸುದೀಪ್ ಸರ್ ಈ ಸಾರಿ ಮೇ ಬಿ ಸೀಸನ್ 11 ಸ್ವಲ್ಪ ಅಗ್ರೆಸಿವ್ ಆಗಿರ್ಬೋದು, ಲಾಸ್ಟಲ್ಲಿ ತುಂಬ ಅಷ್ಟಕ್ಕಷ್ಟೇ ಇದ್ದರು, ಕ್ಲಾಸ್ ತೊಗೊಳಂತ ಇರಲಿಲ್ಲ. ನನ್ನ ಪ್ರಕಾರ ಸ್ವಲ್ಪ ಸಾಫ್ಟಾಗೇ ತೊಗೊಂಡಿದ್ದಾರೆ, ಬಟ್ ಈ ಸಾರಿ ಮೇ ಬಿ ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಆ ಒಂದು ಇದ್ರದ್ದು ಥೀಮೇ ಆ ಥರ ಇದೆ ಪ್ರೋಗ್ರಾಮ್ದು ಈ ಸಾರಿ, ಆ್ಯಂಡ್ ಕಾನ್ಸೆಪ್ಟೇ ಆ ಥರ ಇರೋದ್ರಿಂದ ಸ್ವಲ್ಪ ಮೇ ಬಿ ಅಗ್ರೆಸಿವ್ ಆಗಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಓಕೆ.